ಹಲೋ ಫ್ರೆಂಡ್ಸ್, ಫರ್ಜಾಸ್ ಡ್ರೀಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಟೋಫಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ಬೌಲ್ಗೆ 2 ಕಪ್ ಮೈದಾ ಹಿಟ್ಟು, 1/2 ಟೀಸ್ಪೂನ್ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ತುಪ್ಪ ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಇನ್ನೊಂದು ಬೌಲ್ಗೆ 1/4 ಕಪ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಎಣ್ಣೆ, 1/2 ಟೀಸ್ಪೂನ್ ಗ್ರೀನ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ. ಇವಾಗ ಇದನ್ನು 20 ನಿಮಿಷ ಸೈಡಲ್ಲಿಡಿ. ಪ್ಯಾನ್ ಬಿಸಿ ಮಾಡಿ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಸಣ್ಣಗೆ ಕಟ್ ಮಾಡಿರೋ ಗ್ರೀನ್ ಚಿಲ್ಲಿ 2, ಸಣ್ಣಗೆ ಕಟ್ ಮಾಡಿರೋ ಕರಿ ಲೀವ್ಸ್ 1 ಟೀಸ್ಪೂನ್, ಸಣ್ಣಗೆ ಕಟ್ ಮಾಡಿರೋ ಕ್ಯಾಪ್ಸಿಕಮ್ 1 ಟೇಬಲ್ಸ್ಪೂನ್ ಹಾಕಿ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ 4 ಈರುಳ್ಳಿಯನ್ನು ಹಾಕಿ 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್, 1/2 ಟೀಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಗರಂ ಮಸಾಲ ಪೌಡರ್, 1/2 ಟೀಸ್ಪೂನ್ ಜೀರಾ ಪೌಡರ್, 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 2 ನಿಮಿಷ ಫ್ರೈ ಮಾಡಿ. ಬೇಯಿಸಿ ಶ್ರೆಡ್ ಮಾಡಿರೋ ಚಿಕನ್ 1 ಕಪ್, ಸಣ್ಣಗೆ ಕಟ್ ಮಾಡಿರೋ ಕೊರಿಯಾಂಡರ್ ಲೀವ್ 1 ಟೇಬಲ್ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಬಾಯಿಲ್ ಮಾಡಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ 1 ಕಪ್ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಮಸಾಲೆ ತಣ್ಣಗಾದ ಮೇಲೆ ಉಂಡೆ ಮಾಡಿ ಈ ರೀತಿ ಶೇಪ್ ಕೊಡಿ. ಎಲ್ಲ ಮಸಾಲೆಯನ್ನು ಇದೇ ರೀತಿ ಮಾಡಿಡಿ. ಬೌಲ್ಗೆ 2 ಟೇಬಲ್ಸ್ಪೂನ್ ಮೈದಾ ಮತ್ತು ನೀರು ಹಾಕಿ ಪೇಸ್ಟ್ ತಯಾರಿಸಿಕೊಳ್ಳಿ. ಇವಾಗ ಇದನ್ನು ಸೈಡಲ್ಲಿಡಿ. 20 ನಿಮಿಷ ಆದ ಮೇಲೆ ಹಿಟ್ಟನ್ನು ತೆಗೆದು 5 ನಿಮಿಷ ನಾದ್ಕೊಳ್ಳಿ. ಇವಾಗ ಇದನ್ನು ಈ ರೀತಿ ರೋಲ್ ಮಾಡಿ ಒಂದೇ ಸೈಜಲ್ಲಿ ಕಟ್ ಮಾಡಿ ಉಂಡೆ ಮಾಡಿಡಿ. ಉಂಡೆಯನ್ನು ಹಿಟ್ಟಿನಲ್ಲಿ ಅದ್ದಿ ಚಪಾತಿ ಲಟ್ಟಿಸಿ. ಪೈಪಿಂಗ್ ನಜಲ್ ತೆಗೆದು ಚಪಾತಿಯಲ್ಲಿಟ್ಟು ಪ್ರೆಸ್ ಮಾಡಿ. ಇಲ್ನೋಡಿ, ಈಕ್ವಲ್ ಆಗಿ ಒಂದೇ ಸೈಜ್ ಬಂದಿದೆ. ಇವಾಗ ಇದನ್ನು ಸೀಸರಲ್ಲಿ ಕಟ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ. ಇಲ್ನೋಡಿ, ಇದೇ ರೀತಿ ಮಾಡ್ತಾ ಹೋಗಿ. ಹೂವಿನ ಆಕೃತಿ ಬಂದಿದೆ ನೋಡಿ. ಎಲ್ಲವನ್ನು ಇದೇ ರೀತಿ ಮಾಡಿಡಿ. ಹಿಟ್ಟನ್ನು ತೆಗೆದು ರೆಕ್ಟ್ಯಾಂಗಲ್ ಶೇಪಲ್ಲಿ ಚಪಾತಿ ಲಟ್ಟಿಸಿ 2 ಸೈಡಲ್ಲಿ ಈ ರೀತಿ ಕಟ್ ಮಾಡಿ. ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಟು ಈ ರೀತಿ 2 ಸೈಡ್ ಕಟ್ ಮಾಡಿ. ಎರಡು ಸೈಡಿಗೆ ಪೇಸ್ಟನ್ನು ಹಚ್ಚಿ ಈ ರೀತಿ 2 ಸೈಡಿಂದ ಫೋಲ್ಡ್ ಮಾಡ್ತಾ ಹೋಗಿ.
ಸರಿಯಾಗಿ ಅಂಟಿಸ್ತಾ ಹೋಗಿ, ಇಲ್ಲಾಂದರೆ ಫ್ರೈ ಮಾಡುವಾಗ ಎಲ್ಲ ಮೇಲೆ ಬರುತ್ತೆ. ಕೊನೆಯಲ್ಲಿ ಈ ರೀತಿ ಅಂಟಿಸಿ ಎರಡು ಸೈಡ್ ಪ್ರೆಸ್ ಮಾಡಿ. ಇವಾಗ ಎರಡು ಸೈಡನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೆಗೆಯಿರಿ. ಈ ರೀತಿ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ. ಎರಡು ಸೈಡಿಗೆ ಪೇಸ್ಟ್ ಹಚ್ಚಿ ಈ ರೀತಿ ರೋಲ್ ಮಾಡಿ ಪ್ರೆಸ್ ಮಾಡಿ. ಇದೇ ರೀತಿ ಎರಡು ಸೈಡ್ ಮಾಡಿ. ಇವಾಗ ಇದರ ಮಧ್ಯಭಾಗಕ್ಕೆ ಪೇಸ್ಟ್ ಹಚ್ಚಿ ಈ ರೀತಿ ಪ್ರೆಸ್ ಮಾಡಿ. ಇವಾಗ ಫ್ಲವರಿನ ಅಡಿಭಾಗಕ್ಕೆ ಪೇಸ್ಟ್ ಹಚ್ಚಿ ಈ ರೀತಿ ಅಂಟಿಸಿ. ಚಾಕುವಿನ ಸಹಾಯದಿಂದ ಮೇಲೆ ತೆಗೆಯಿರಿ. ಇಲ್ಲಿ ನೋಡಿ ಚಿಕನ್ ಟೋಫಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಬಿಸಿ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಚಿಕನ್ ಟೋಫಿಯನ್ನು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ. ಈ ರೀತಿ ಮೇಲೆ ಎಣ್ಣೆ ಹಾಕಿ ಮಗುಚುತ್ತ ಫ್ರೈ ಮಾಡಿ. ಇಲ್ಲಿ ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇದನ್ನು ತೆಗೆದು ಟಿಶ್ಯೂ ಪೇಪರಿಗೆ ಹಾಕಿ. ನಾನು ಮಾಡಿದ್ದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನ್ಯೂ ರೆಸಿಪೀಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.